अलविदा हेरिद खमरुल इस्लाम डॉक्टर अल हज खमरुल इस्लाम निधन के गण्यर कंपनी कलाविदरु कला संस्कृति निजवाद वारसुदाररु विधान परिषद माजी सदस्य शशील मोशी पंडने कलबुर्गिय जलालवाड़ियल्लिन हास्पडे हुसेन दर्गा उरुस अंगवागि शतायुषि जानिका साहेबरिगे सन्मान ಕರ್ನಾಟಕ ಭೂಮಿ ಅಭಿವೃದ್ಧಿ ನಿಗಮದ ಲೋಕಾರ್ಪಣೆ ಸಮಾರಂಭ ಅಕ್ಟೋಬರ್ 8 ರಂದು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಕಾಂಗ್ರೆಸ್ ಮತ್ತು ಬಿಜೆಪಿ ತೊರೆದು ಜೆಡಿಎಸ್ ಸೇರಿದ ಮುಖಂಡರು ಮಲ್ಲಿನಾಥ್ ಪಾಟೀಲ್ ಮತ್ತು ಬಿವಿ ಚಕ್ರವರ್ತಿ ಜೆಡಿಎಸ್ ಗೆ ಸೇರ್ಪಡೆ ಸೆಪ್ಟೆಂಬರ್ 18 ರಂದು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರ ನಡೆಗೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ಖಂಡನೆ ಸೆಪ್ಟೆಂಬರ್ 19 ಕ್ಕೆ ರಂಗಭೀಷ್ಮ ಬಿವಿ ಕಾರಂತರ ಜನ್ಮಶತಮಾನೋತ್ಸವ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ರಂಗಾಯಣದಿಂದ ಗುರು ನಮನ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಅಂಬುಜಾ ಮನ್ಖೆಟ್ಕರ್ ಡಾಕ್ಟರ್ ಅಲ್ ಅಹಜ್ ಖಮ್ರುಲ್ ಇಸ್ಲಾಂ ಅವರ ನಿಧನಕ್ಕೆ ಗಣ್ಯರು ಕಂಬನಿ ಮಿಡಿದಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಖಮರ್ ಸಾಬ್ ಎಂದೇ ಜನಪ್ರಿಯರಾಗಿದ್ದ ಕಾಂಗ್ರೆಸ್ನ ಹಿರಿಯ ಮುಖಂಡ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕರಾದ ಖಮ್ರುಲ್ ಇಸ್ಲಾಂ ರವರು ಬೆಂಗಳೂರು ನಗರದಲ್ಲಿ ಇಂದು ವಿಧಿವಶರಾಗಿದ್ದಾರೆ ಅವರಿಗೆ 68 ವರ್ಷ ವಯಸ್ಸಾಗಿತ್ತು ಮೃತರು ಪತ್ನಿ ಹಾಗೂ ಓರ್ವ ಪುತ್ರನನ್ನು ಅಗಲಿದ್ದಾರೆ ಅನಾರೋಗ್ಯದಿಂದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಖಮ್ರುಲ್ ಇಸ್ಲಾಂ ರವರು ಹೃದಯಾಘಾತದಿಂದ ಕೊನೆ ಉಸಿರು ಎಳೆದಿದ್ದಾರೆ ಎಂದು ಆಸ್ಪತ್ರೆಯ ಮೂಲಗಳು ತಿಳಿಸಿವೆ ಗುಲ್ಬರ್ಗಾ ಕ್ಷೇತ್ರದಿಂದ 6 ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿದ್ದ ಖಮ್ರುಲ್ ಇಸ್ಲಾಂ ರವರು ಒಂದು ಬಾರಿ ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ರಾಷ್ಟ್ರ ರಾಜಕಾರಣದಲ್ಲೂ ಸೈ ಎನಿಸಿಕೊಂಡಿದ್ದರು ಎಐಸಿಸಿ ಕಾರ್ಯದರ್ಶಿಯಾಗಿದ್ದ ಖಮ್ರುಲ್ ಇಸ್ಲಾಂ ಅವರಿಗೆ ಕೇರಳ ರಾಜ್ಯದ ಕಾಂಗ್ರೆಸ್ ಉಸ್ತುವಾರಿಯನ್ನು ವಹಿಸಲಾಗಿತ್ತು ಮುಂಜಾನೆ ಕೆಕೆ ನಿಂತ ನಾವು ಎಲ್ಲರೂ ಕಾರ್ಯಕರ್ತರು ಸುಮಾರು ಒಂದು 30-50 ಕಾರ್ಯಕರ್ತರು ಮೇನ್ ಮೇನ್ ಮುಖಂಡರು ಸಮಾಜ ಮುಖಂಡರು ನಿನ್ನೆ ಮಾತಾಡಿಸಿದ್ರು ಸಾಹೇಬರು ಸರಿಯಾಗಿ ಏನೋ ಸ್ಪಂದಿಗೆ ಇಬ್ಬರಿಗೆ ಕರೆದು ಡಾಕ್ಟರ್ ಅವ್ರು ಬಿಟ್ಟಿಲ್ಲ ಅಂದ್ರೆ ನಾವು ಸುಮಾರು ಇಬ್ಬರಿಬ್ಬರಿಗೆ ಕಳಿಸ್ಕೊಂಡು ಒಳಗೆ ಕರೆದು ಸಾಹೇಬರು ಎಲ್ಲೋ ಸ್ಪಂದಿಗೆ ಮಾತಾಡಿದ್ದು ಹೇಳಿದ್ರು ಮೇರಾ ಏಕ್ ವಚನ ಲೇನಾ ಜಿಸ್ ತರ ಮೈ 40 ಸಾಲೋ ಸೇ ಗುಲ್ಬರ್ಗಾ ನಹೀ ಬಲ್ಕಿ ಹೈದರಾಬಾದ್ ಕರ್ನಾಟಕ ಮೇ ತಮಾಮ್ ಕೌಮ್ ಕಿ ಖಯಾದತ್ ಕರ ರಹಾ ಎಲ್ಲ ಜನರಿಗೆ ತಗೊಂಡು ನಾನು ನಡೆದೀನಿ ಅದರಂಗೆ ನೀವು ಎಲ್ಲರೂ ಮುಂದೆ ನನಗೆ ಆಶ್ವಾಸನ ಕೊಡಬೇಕು
ಹಿಂಗೆ ಒಂದಡತ ಮನಾಗಿ ನಡಿಬೇಕು ಅಂತ ನಮಗೆ ನಿಂದಿ ಕರೆ ಹೇಳಿದ್ರು ನನಗೆ ಗೌರವ दिल्ली नित मुस्लिम पर्सनल अध्यक्ष मत कमिटी जन मत मुस्लिम मिल्ली काउंसिल अध्यक्ष बीगर अमेरिका निंता दुबई निंता हैदराबाद निंता बरता मत पार्टी मुखंडरु डिसीजन तक केपीसीसी अध्यक्ष डिसीजन तक और एल्लरू बंद मेले इवत्तु सायंकाल बरबहुदु बॉडी अथवा नाळे मुंजाने बरबहुदु ಏನ್ ಡಿಸಿಷನ್ ಆದ ಅದರ ಪ್ರಕಾರ ನಾವು ನಿಮಗೆ ಮುಂದೆ ಮೀಡಿಯಾಗೆ ತೋರಿಸುತ್ತೇವೆ 1974 ರಲ್ಲಿ ರಾಜಕೀಯ ಪ್ರವೇಶ ಮಾಡಿದ ಖಮರುಲ್ ಇಸ್ಲಾಂ 1978 ರಿಂದ 83 89 ರಿಂದ 94 94 ರಿಂದ 96 99 ರಿಂದ 2004 2008 ರಿಂದ 2013 ಮತ್ತು 2013 ರಿಂದ 2018 ರ ಅವಧಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದರು 1996 ರಲ್ಲಿ ಲೋಕಸಭೆಗೆ ಗುಲ್ಬರ್ಗಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು 1999 ರಲ್ಲಿ 11ನೇ ವಿಧಾನಸಭೆಗೆ ಗುಲ್ಬರ್ಗಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದ ಖಮರುಲ್ ಇಸ್ಲಾಂ ಅವರು ಎಸ್ಎಂ ಕೃಷ್ಣ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ವಸತಿ ಹಾಗೂ ಕಾರ್ಮಿಕ ಸಚಿವರಾಗಿ ಸೇವೆ ಸಲ್ಲಿಸಿದರು 2013 ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಮರು ಆಯ್ಕೆಯಾಗಿದ್ದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಪೌರಾಡಳಿತ ಸಾರ್ವಜನಿಕ ಉದ್ದಿಮೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ಮತ್ತು ವಕ್ಫ್ ಸಚಿವರಾಗಿ ಸೇವೆ ಸಲ್ಲಿಸಿದರು ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ವಿಶೇಷ ಸ್ಥಾನಮಾನ ಸಿಗಬೇಕು ಎಂಬ ಹೋರಾಟದಲ್ಲಿ ಸಕ್ರಿಯವಾಗಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದರು ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಿದ್ದ ಅವರು ಹಿಂದುಳಿದವರು ಶೋಷಿತರು ದೀನ ದಲಿತರು ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಅವಿರತವಾಗಿ ಶ್ರಮಿಸಿದ್ದರು 1948 ರಂದು ಗುಲ್ಬರ್ಗಾದಲ್ಲಿ ಜನಿಸಿದ ಖಮರ್ ಸಾಬ್ ಬಿ ಮೆಕ್ಯಾನಿಕಲ್ ಪದವೀಧರರಾಗಿದ್ದರು ವೃತ್ತಿಯಲ್ಲಿ ವ್ಯಾಪಾರಸ್ಥರಾಗಿದ್ದ ಅವರು ಹೈದರಾಬಾದ್ ಕರ್ನಾಟಕ ಉರ್ದು ಮುಂದಾಳತ್ವದ ಅಧ್ಯಕ್ಷರು ಅರೇಬಿಕ್ ಶಿಕ್ಷಣ ರಬ್ ಸಮಿತಿಯ ಅಧ್ಯಕ್ಷರೂ ಆಗಿದ್ದರು ಡಿ ದೇವರಾಜ್ ಅರಸು ಸ್ಮಾರಕ ಟ್ರಸ್ಟ್ನ ಮಹಾ ಕಾರ್ಯದರ್ಶಿಯಾಗಿಯೂ ಸೇವೆ ಸಲ್ಲಿಸಿದರು ವಿಧಾನಮಂಡಲದ ವಿವಿಧ ಸಮಿತಿಗಳಲ್ಲಿ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದ ಅವರು ತಮ್ಮ ರಾಜಕೀಯ ಜೀವನದ ಉದ್ದಕ್ಕೂ ಅಲ್ಪಸಂಖ್ಯಾತರ ಏಳಿಗೆಗಾಗಿ ಅಪಾರ ಕಾಳಜಿ ತೋರಿದ್ದರು ಮಾಜಿ ಸಚಿವ ಮೊಹಮ್ಮದ್ ಅಲಿ ಅವರ ವಿರುದ್ಧ ಚುನಾವಣೆಗೆ ಸ್ಪರ್ಧಿಸಿ ಅಭೂತಪೂರ್ವ ಗೆಲುವು ಸಾಧಿಸಿದ ಖಮರುಲ್ ಇಸ್ಲಾಂ ಅವರನ್ನು ಆಗಿನ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರು ಕಲಬುರಗಿಯ ಹುಲಿ ಎಂದು ಕರೆದು ಬೆನ್ನು ತಟ್ಟಿದ್ದರು ಆರು ಬಾರಿ ಶಾಸಕರಾಗಿ ಎರಡು ಬಾರಿ ಸಚಿವರಾಗಿ ಮತ್ತು ಒಂದು ಬಾರಿ ಸಂಸದರಾಗಿ ತಮ್ಮ ರಾಜಕೀಯ ಜೀವನದಲ್ಲಿ ಉತ್ತುಂಗಕ್ಕೆ ಏರಿದ ಖಮರುಲ್ ಇಸ್ಲಾಂ ಅವರು ಅಪಾರ ಜನಮನ್ನಣೆ ಗಳಿಸಿದ್ದರು ಇವತ್ತಿನ ದಿವಸ ಖಮರ್ ಸಾಹೇಬರ ಮರಣ ಸುದ್ದಿ ಕೇಳಿ ಎಲ್ಲ ಕಾರ್ಯಕರ್ತರಿಗೆ ಬಹಳಷ್ಟು ದುಃಖ ಆಗಿದೆ ಯಾಕಂದ್ರೆ ಅವರಂತ ವ್ಯಕ್ತಿ ಮುಂದೆ ಯಾರು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಪ್ರತಿ ಹಂತದಾಗ ಎಲ್ಲ ಸಣ್ಣ ಸಣ್ಣ ಕಾರ್ಯಕರ್ತರಿಗೂ ಬೆಳೆಸಿ ಎಲ್ಲ ಜಾತಿ ಜನಾಂಗದವರಿಗೆ ಎತ್ತಿ ಹಿಡಿದು ಅವರಿಗೊಂದು ಸ್ಥಾನ ಒದಗಿಸಿಕೊಟ್ಟು ಎಲ್ಲ ರೀತಿಯಲ್ಲಿಂದ ಮಕ್ಕಳ ಥರ ನೋಡ್ಕೊಂಡು ಹೋಗ್ತಿದ್ರು ಅದಕ್ಕೆ ಈ ಒಂದು ಸಹಿಸಲಾರದಷ್ಟು ದುಃಖ ಆಗಿದೆ ಎಲ್ಲರಿಗೆ ಎಲ್ಲ ಕಾರ್ಯಕರ್ತರಿಗೆ ನಮ್ಮ ಜೊತೆ ಭಾಳ ತುಂಬ ಆತ್ಮೀಯವಾಗಿ ನಾವು ಯಾವಾಗ ನಾವು ವಿರೋಧ ಪಕ್ಷದಾಗ ಇದ್ದಾಗ ಕೂಡ ನಮಗೆ ಅಷ್ಟೇ ಆತ್ಮೀಯತೆಯಲ್ಲಿ ನೋಡ್ತಿದ್ರು ಅವರು ಕಾರ್ಯಕರ್ತರಿಗೆ ಗುರುತಿಸುವಂಥ ಶಕ್ತಿ ಅವ್ರ ಹತ್ರ ಇತ್ತು ಮಾಜಿ ಮುಖ್ಯಮಂತ್ರಿ ಎನ್ ಧರಂ ಸಿಂಗ್ ಅವರು ನಿಧನರಾದ ಕೆಲವೇ ದಿನಗಳ ಅಂತರದಲ್ಲಿ ಖಮರುಲ್ ಇಸ್ಲಾಂ ಅವರು ಸಹ ಕೊನೆಯುಸಿರು ಎಳೆದಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡ ಹೊಡೆತ ಬಿದ್ದಂತಾಗಿದೆ 1948 ಜನವರಿ 27 ಕಲಬುರಗಿಯಲ್ಲಿ ಜನಿಸಿದ ಖಮರುಲ್ ಇಸ್ಲಾಂ ಅವರು ವಿದ್ಯಾರ್ಥಿ ಜೀವನದಲ್ಲಿಯೇ ಸಂಘಟನಾ ಚತುರರಾಗಿದ್ದ ಅವರು ಬಿ ಓದುವಾಗ ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು 1978 ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದ ಅವರು ಮಾಜಿ ಸಚಿವ ಮೊಹಮ್ಮದ್ ಅಲಿ ಅವರನ್ನು ಸೋಲಿಸಿದ್ದರು 1983 ಮತ್ತು 85 ಇಂಡಿಯನ್ ಮುಸ್ಲಿಂ ಲೀಗ್ ನಿಂದ ಚುನಾವಣೆಗೆ ಸ್ಪರ್ಧಿಸಿದ್ದ ಖಮರುಲ್ ಇಸ್ಲಾಂ ಅವರು ಮಾಜಿ ಸಚಿವ ಎಸ್ ಕೆ ಕಾಂತ ಅವರ ವಿರುದ್ಧ ಸೋಲನ್ನು ಅನುಭವಿಸಿದ್ದರು ಖಮರುಲ್ ಇಸ್ಲಾಂ ಅವರು ಜೆಡಿಎಸ್ ನಿಂದ ಒಂದು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದರು ಎರಡು ಬಾರಿ ಸಚಿವರಾಗಿ ಸೇವೆ ಸಲ್ಲಿಸಿದ್ದರು ಅವರು ಇಂಜಿನಿಯರ್ ಕೈಗಾರಿಕೋದ್ಯಮ ಮತ್ತು ಶಿಕ್ಷಣ ಪ್ರೇಮಿಯಾಗಿದ್ದರಲ್ಲದೆ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು ಟೇಬಲ್ ಟೆನ್ನಿಸ್ ಮತ್ತು ಕ್ರಿಕೆಟ್ ಅವರ ಮೆಚ್ಚಿನ ಆಟಗಳಾಗಿದ್ದವು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಸದಸ್ಯರಾಗಿ ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ ಸದಸ್ಯರಾಗಿ ಮತ್ತು ಕಲಬುರಗಿ ಜಿಲ್ಲಾಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದ ಅವರು ಉತ್ತಮ ಭಾಷಣಕಾರರಾಗಿದ್ದರು ಕಲಬುರಗಿ ಉತ್ತರ ಮತಕ್ಷೇತ್ರದಲ್ಲಿ ಅಪಾರ ಜನಮನ್ನಣೆ ಗಳಿಸಿದ್ದ ಅವರು ಯಾವಾಗ ಚುನಾವಣೆಗೆ ನಿಂತರೂ ಈ ಕ್ಷೇತ್ರದಿಂದ ಗೆದ್ದೇ ಗೆಲ್ಲುತ್ತೇನೆ ಎಂಬ ಅಚಲವಾದ ವಿಶ್ವಾಸವನ್ನು ಹೊಂದಿದ್ದರು ಲೋಕಸಭೆಯ ಕಾಂಗ್ರೆಸ್ ಸಂಸದೀಯ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಮಾಜಿ ಮುಖ್ಯಮಂತ್ರಿ ಎನ್ ಧರಂ ಸಿಂಗ್ ಸಿಎಂ ಇಬ್ರಾಹಿಂ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆಪ್ತರಾಗಿದ್ದ ಖಮರುಲ್ ಇಸ್ಲಾಂ ಅವರ ನಿಧನದಿಂದ ಕಾಂಗ್ರೆಸ್ನ ಬಹುದೊಡ್ಡ ಕೊಂಡಿಯೊಂದು ಕಳಚಿದಂತಾಗಿದೆ ಉತ್ತರ ಕರ್ನಾಟಕದ ಅಲ್ಪಸಂಖ್ಯಾತ ಸಮುದಾಯದ ಬಹುದೊಡ್ಡ ಮುಖಂಡರಾಗಿದ್ದ ಖಮರುಲ್ ಇಸ್ಲಾಂ ಅವರು ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಶಾದಿ ಭಾಗ್ಯ ಹಾಗೂ ಇಮಾಮ್
ಮಕ್ಕಳಿಗೆ ಗೌರವಧನ ನೀಡುವ ಯೋಜನೆ ಜಾರಿಗೆ ತಂದಿದ್ದರು. ಕಲಬುರಗಿ ಮಹಾನಗರ ಪಾಲಿಕೆ ಮೇಲೆ ಸಂಪೂರ್ಣ ಹಿಡಿತ ಹೊಂದಿದ್ದ ಖಮರುಲ್ ಇಸ್ಲಾಂ ಅವರು ಮಹಾಪೌರರು ಮತ್ತು ಉಪಮಹಾಪೌರರ ಆಯ್ಕೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತಿದ್ದರು. ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಮೊದಲ ಅಧ್ಯಕ್ಷರಾಗಿ ಉರ್ದು ಅಕಾಡೆಮಿ ಮೈನಾರಿಟಿ ಕಮಿಟಿ ಮತ್ತು ಆಲ್ ಇಂಡಿಯಾ ವಕ್ ಬೋರ್ಡ್ ಸದಸ್ಯರಾಗಿಯೂ ಅವರು ಕಾರ್ಯನಿರ್ವಹಿಸಿದ್ದರು. ಖಮರುಲ್ ಇಸ್ಲಾಂ ಅವರ ನಾಯಕತ್ವದಲ್ಲಿ ಅನೇಕ ಜನ ಕಾಂಗ್ರೆಸ್ ಯುವ ಮುಖಂಡರು ರಾಜಕೀಯ ಸ್ಥಾನಮಾನ ಗಳಿಸಲು ಸಾಧ್ಯವಾಗಿತ್ತು. 7:45 ಬಂದಿ ಗುಲ್ಬರ್ಗ ಬೆಂಗಳೂರಿಂದ ಎರಡು ದಿವಸ ಅಲ್ಲೇ ಇದ್ದೀನಿ. ಎರಡು ದಿವಸ ಮಾತಾಡಿನ ಸ್ವತಃ ಮಾತಾಡಿನ ಒಳಗೆ ಹೋಗ್ತೀನಿ. ಗುಲ್ಬರ್ಗ ಅವರು ಎಲ್ಲ ಭಾಳಷ್ಟು ಮಂದಿ ಇತ್ತು, ನಮ್ಮ ದೋಸ್ತರು ಭಾಳಷ್ಟು 23 ಜನ ಇದ್ದರು. ನನಗೆ ನಾ ಪರ್ಸನಲ್ ಓಕೆಸಿ ಭಾಭಿ ಅವ್ರ ಜೊತೆ ಆದಿಲ್ ಅವ್ರ ಜೊತೆ ನನಗೆ ಪರ್ಸನಲ್ ಕರ್ಕಿಸಿ ಕಬಾ ಕ್ಯಾ ಹೈ ಮೈ ಆಯಾ ಅಜಿ ಆಯಾ ತೋ क्या कैसे हाँ बात कर रहे थे बेड पे थे मगर बात बराबर कर हर एक से. बहुत बड़ा नुकसान है साहब, इसका भरपाई करना बहुत काफ़ी काफ़ी ये फुलफिल करने के लिए बोलते बहुत मुश्किल है. सर्व धर्म भावैक्यते निधि ಖಮರುಲ್ ಇಸ್ಲಾಂ ಜಾತಿ ಅಂತಕ್ಕಂತದ್ದಿದ್ದಿಲ್ಲ. ಖಮರುಲ್ ಇಸ್ಲಾಂ ಎಲ್ಲರನ್ನ ಇವನಾರವ ಇವನಾರವ ನಮ್ಮವ ಇವ ನಮ್ಮನ ಮನೋಭಾವನೆ ಖಮರುಲ್ ಇಸ್ಲಾಂ ಅವರಲ್ಲಿ. 6006 ಬಾರಿ ಶಾಸಕರಾಗಿ ಒಂದ್ಸಲ ಸಂಸದರಾಗಿ ಗೆದ್ದು ಬಂದಿರತಕ್ಕಂತ ಖಮರುಲ್ ಇಸ್ಲಾಂ ಮಹಾನಗರ ಸಭೆ ಇವತ್ತು ಕಲಬುರಗಿಯಲ್ಲಿ ಕಾರ್ಪೊರೇಷನ್ ಅವರೇನು ಹೇಳ್ತಾ ಇದ್ದಾರೆ ಅದನ್ನೇ ಆಗ್ತಾ ಇತ್ತು. ಆದರೆ ಇಷ್ಟೆಲ್ಲ ಇವತ್ತು ಹಿಂದೂ ಮುಸ್ಲಿಮರ ಭಾವೈಕ್ಯತೆ ನಿಧಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ರಾಜ್ಯದಲ್ಲೇ ಇವತ್ತು ಸ್ವಲ್ಪಲ ಮಟ್ಟ ಇಷ್ಟು ಪ್ರಗತಿ ಆಗಬೇಕಾದರೆ ಫೌಂಡರು ಅದಕ್ಕೆ ದೊಡ್ಡದಾಗಿರ್ತಕ್ಕಂಥ ಗಾಡ್ ಫಾದರ್ ಅಂದರೆ ಖಮರುಲ್ ಇಸ್ಲಾಂ. ಅಂಥವ್ರು ಹೋಗಿದ್ದು ನಮ್ಮ ದುರ್ದೈವ. ಇಷ್ಟು ನಮ್ಮನ್ನು ಜಲ್ದಿ ಅಗಲಿ ಹೋಗ್ತಾರ ಮನೋಭಾವ ನಮಗೆ ಇದ್ದಿದ್ದಿಲ್ಲ. ಆದರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಜೊತೆಗೆ ಅವರ ಕುಟುಂಬಕ್ಕೆ ದುಃಖ ತಡೆಯುವ ಶಕ್ತಿ ಪರಮಾತ್ಮ ನೀಡಲಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೆ ನರ್ಕೈ ಮುಗಿದು ಕೇಳ್ಕೊಳ್ತಾರೆ, ನಮಗಿವತ್ತು ಆಘಾತ ಆಗಿದೆ. ನಮ್ಮೆಲ್ಲರನ್ನ ಪ್ರೀತಿಸಿ ಬೆಳೆಸಿ ಮಟ್ಟಕ್ಕೆ ತಂದಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾದ ಖಮರುಲ್ ಇಸ್ಲಾಂ ಸಾಹೇಬರು ಇವತ್ತು ನಮ್ಮೆಲ್ಲರನ್ನ ಅಗಲಿ ಹೋಗಿದ್ದಾರೆ. ದಯವಿಟ್ಟು ಎಲ್ಲರೂ ಶಾಂತಿಯಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗೋ ರೀತಿಯಲ್ಲಿ ವರ್ತಿಸಬೇಕು ಅಂತ ನಾನು ಕೈ ಮುಗಿದು ಎಲ್ಲರಲ್ಲಿ ಕೇಳ್ಕೊಳ್ತೇನೆ. ನನ್ನ ಸ್ವಂತ ಮಗನಕ್ಕಿಂತಲೂ ಜಾಸ್ತಿ ನನ್ನನ್ನು ಬೆಳೆಸಿದ್ದಾರೆ ರೀ. ಮುಸ್ಲಿಂ ಚೌಕದಿಂದ 2 ಬಾರಿ ನನಗೆ ಕಾರ್ಪೊರೇಟರ್ ಮಾಡಿ ಕಲಬುರಗಿಯ ಮೇಯರ್ ಆಗಿ ಮಾಡಿದಕ್ಕಂಥ ವ್ಯಕ್ತಿ ನನ್ನಂಥ ಸಂಖ್ಯಾತ ಯುವಕರನ್ನು ಅವರು ಬೆಳೆಸಿದ್ದಾರೆ. ನಾ ಸಿರ್ಫ ಗುಲ್ಬರ್ಗಾಕ್ಕೆ ಅವಾಮ್ ಬಲ್ಕಿ ಕರ್ನಾಟಕಕ್ಕೆ ಅವಾಮ್ ಕಾ ಯೇ ಬಹುತ್ ಬಡಾ ನುಕ್ಸಾನ್ ಹೈ ಜನಾಬ್ ಅಲ್ಹಾಜ್ ಖಮರುಲ್ ಇಸ್ಲಾಂ ಸಾಹಬ್. ಯೇ ಸಿರ್ಫ ಮುಸಲ್ಮಾನೋ ಕಿ ಲೀಡರ್ ನಹೀ ಥೆ ಬಲ್ಕಿ ಕಾಂಗ್ರೆಸ್ ಪಾರ್ಟಿಗೆ ಸೆಕ್ಯುಲರ್ ಲೀಡರ್ ಥೆ ಜೊ ಕರ್ನಾಟಕ ಕಾ ಬಹುತ್ ಬಡಾ ನುಕ್ಸಾನ್ ಹೈ. ಗುಲ್ಬರ್ಗಾ ಮೇ ಬಹುತ್ ಬಡಿ ಹಸ್ತಿ ಹಮಸೆ ಜುದಾ ಹುಯೆ ಹೈ ಜನಾಬ್ ಖಮರುಲ್ ಇಸ್ಲಾಂ ಔರ್ 40 ಸಾಲ್ ಸೆ ಉನ್ಕಿ ಸಿಯಾಸತ್ ಔರ್ ಗುಲ್ಬರ್ಗಾ ಔರ್ ಕೈ ಇಲಾಖೋ ಮೇ ಉನ್ಕಿ ಭರ್ಪೂರ್ ತಾಯಿದ್ ಕಿ ಹೈ ಪಬ್ಲಿಕ್ ಔರ್ ಉಸ್ಮೇ ತಮಾಮ್ ಲೋಗ್ ಆಜ್ ಹಮೇ ಶಾಮಿಲ್ ಹೈ ವೋ ಹಮಾರೆ ಬೀಚ್ ನಹೀ ರಹೆ. ಔರ್ ಜೊ ಹೈ ನಾ ಖಮರ್ ಸಾಹಬ್ ಕಾ ಇಂತಿಕಾಲ್ ಹೋನೆ ಕಿ ವಜಹ ಸೆ ಅಫ್ಸೋಸ್ ಕಿ ವಜಹ ಸೆ ಪೂರಾ ಯೇ ಜೊ ಹೈ ನಾ ಮಾರ್ಕೆಟ್ ಕಾಂಪ್ಲೆಕ್ಸ್ ಬಂದ್ ಹೈ ಪೂರಾ ಯೇ ಅಫ್ಸೋಸ್ ಹೈ ಬಿಲ್ಕುಲ್ ತಕ್ಲೀಫ್ ಹೋ ರಹೀ ಹೈ ಬಹುತ್ ಸುನ್ ಕಿ ಅಫ್ಸೋಸ್ ಹೋ ರಹಾ ಹೈ. ಮಾಜಿ ಸಚಿವ ಕಾಂಗ್ರೆಸ್ ಹಿರಿಯ ಮುಖಂಡ ಖಮರುಲ್ ಇಸ್ಲಾಂ ಅವರ ನಿಧನಕ್ಕೆ ಅನೇಕ ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಲೋಕಸಭೆಯ ಕಾಂಗ್ರೆಸ್ ಸಂಸದೀಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶೋಕ ವ್ಯಕ್ತಪಡಿಸಿ ಖಮರುಲ್ ಇಸ್ಲಾಂ ಅವರ ನಿಧನದ ಸುದ್ದಿ ಆಘಾತ ತಂದಿದೆ, ಅವರ ನಿಧನದಿಂದ ರಾಜ್ಯಕ್ಕೆ ಮತ್ತು ಪಕ್ಷಕ್ಕೆ ತುಂಬಲಾಗದ ನಷ್ಟವಾಗಿದೆ ಎಂದಿದ್ದಾರೆ. ಅವರ ಕುಟುಂಬ ಅನುಯಾಯಿಗಳು ಮತ್ತು ಅಭಿಮಾನಿಗಳಿಗೆ ದುಃಖವನ್ನು ಭರಿಸುವ ಶಕ್ತಿಯನ್ನು ದೇವರು ನೀಡಲಿ ಎಂದು ಕಂಬನಿ ಮಿಡಿದಿದ್ದಾರೆ. ಖಮರುಲ್ ಇಸ್ಲಾಂ ಹೈದರಾಬಾದ್ ಕರ್ನಾಟಕದ ಹೆಮ್ಮೆಯ ಪುತ್ರ, ಒಬ್ಬ ಸಮರ್ಥ ಜಾತ್ಯತೀತ ನಾಯಕ. ಎಲ್ಲ ಜಾತಿ ಧರ್ಮದವರನ್ನು ಜೊತೆಯಾಗಿ ಕರೆದುಕೊಂಡು ಹೋಗುವ ಶಕ್ತಿ ಅವರಲ್ಲಿತ್ತು. ಅವರ ಸಾವು ನೋವು ತಂದಿದೆ ಎಂದು ಸುಲಫಲ ಮಠದ ಡಾಕ್ಟರ್ ಮಹಂತ ಶಿವಾಚಾರ್ಯರು ಶೋಕ ವ್ಯಕ್ತಪಡಿಸಿದ್ದಾರೆ. ವೈದ್ಯಕೀಯ ಶಿಕ್ಷಣ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಐಟಿಬಿಟಿ ಪ್ರವಾಸೋದ್ಯಮ ಸಚಿವ ಪ್ರಿಯಾಂಕ್ ಖರ್ಗೆ, ಶಾಸಕರುಗಳಾದ ಬಿಆರ್ ಪಾಟೀಲ್, ಡಾಕ್ಟರ್ ಅಜಯ್ ಸಿಂಗ್, ಡಾಕ್ಟರ್ ಉಮೇಶ್ ಜಾಧವ್, ಮೇಯರ್ ಶರಣಕುಮಾರ್ ಮೋದಿ, ಕೂಡ ಅಧ್ಯಕ್ಷ ಮೊಹಮ್ಮದ್ ಅಜಿಗರ್ ಚುಲ್ಬುಲ್, ಮಾಜಿ ಮೇಯರ್ ಭೀಮರೆಡ್ಡಿ ಪಾಟೀಲ್ ಕುರ್ಕುಂದ, ಲಾಲ್ ಅಹಮದ್ ಸೇಠ್, ಎಲ್ಇ ಕೆಆರ್ಟಿಸಿ ಅಧ್ಯಕ್ಷ ಇಲಿಯಾಸ್ ಭಗವಾನ್, ಶರಣಗೌಡ ಪಾಟೀಲ್ ಸಂಕನೂರ್ ಸೇರಿದಂತೆ ಅನೇಕರು ಶೋಕ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಇಂದು ನಿಧನರಾದ ಮಾಜಿ ಸಚಿವ, ಶಾಸಕ ಹಾಗೂ ಎಐಸಿಸಿ ಕಾರ್ಯದರ್ಶಿ ಡಾಕ್ಟರ್ ಖಮರುಲ್ ಇಸ್ಲಾಂ ಅವರ ಪಾರ್ಥಿವ ಶರೀರವನ್ನು ಇಂದು ರಾತ್ರಿ ಕಲಬುರಗಿ ನಗರಕ್ಕೆ ತರಲಾಗುತ್ತಿದೆ ಎಂದು ತಿಳಿದು ಬಂದಿದೆ. ಕಲಬುರಗಿ ನಗರದ ಕೆಸಿಟಿ ಕಾಲೇಜು ಆವರಣದಲ್ಲಿ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಇರಿಸಲಾಗುವುದು ಮತ್ತು ಇದೇ ವೇಳೆ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ ನಂತರ ನಾಳೆ ಜಿಲ್ಲಾ ನ್ಯಾಯಾಲಯದ ಹಿಂದುಗಡೆ ಇರುವ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ತಿಳಿದು ಬಂದಿದೆ.
ಕಲಾವಿದರು ಕಲಾ ಸಂಸ್ಕೃತಿಯ ನಿಜವಾದ ವಾರಸುದಾರರು ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಶಶಿಲ್ ನಮೋಶಿ ಹೇಳಿದ್ದಾರೆ. ಕತ್ತರಿಸಿ ಅಂಟಿಸುವ ಕಂಪ್ಯೂಟರ್ ತಂತ್ರಜ್ಞಾನದ ಸರಳ ಹಾದಿಯ ಬದಲು ಸೃಜನಶೀಲತೆಯನ್ನು ಮೈಗೂಡಿಸಿಕೊಂಡ ಕಲಾವಿದರು ಕಲಾ ಸಂಸ್ಕೃತಿಯ ನಿಜವಾದ ವಾರಸುದಾರರು ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಶಶಿಲ್ ಜಿ ನಮೋಶಿ ಅವರು ಬಣ್ಣಿಸಿದ್ದಾರೆ. ಅವರು ಇಂದು ಕಲಬುರಗಿ ನಗರದ ಬಸವೇಶ್ವರ ಕಾಲೋನಿಯ ಬಸವೇಶ್ವರ ದೇವಾಲಯದ ಎದುರಿನ ಅಕ್ಕಮಹಾದೇವಿ ದೇವಸ್ಥಾನದ ಆವರಣದಲ್ಲಿ ಹೊಟ್ಟಿ ಫೌಂಡೇಶನ್ ಆಯೋಜಿಸಿದ್ದ ಎರಡು ದಿನಗಳ ರಾಷ್ಟ್ರೀಯ ಚಿತ್ರಕಲಾ ಶಿಬಿರವನ್ನು ಕ್ಯಾನ್ವಾಸ್ ಮೇಲೆ ಚಿತ್ರ ಬಿಡಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಹೊಟ್ಟಿ ಫೌಂಡೇಶನ್ ವತಿಯಿಂದ ಇವತ್ತು ನ್ಯಾಷನಲ್ ಲೆವೆಲ್ ಒಂದು ಪೇಂಟಿಂಗ್ ಎಕ್ಸಿಬಿಷನ್ ಇಟ್ಕೊಂಡಿದ್ದಾರೆ. ಇದರಲ್ಲಿ ಸುಮಾರು ಒಂದು 20 ಜನ ಪೇಂಟರ್ಸ್ ಬೇರೆ ಬೇರೆ ಭಾಗದಿಂದ ಬಂದು ಈ ಒಂದು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗೆ ಈ ಭಾಗದ ಹಿರಿಯ ಆರ್ಟಿಸ್ಟ್ ಆದಂಥ ಎಸ್ ಪಾಟೀಲ್ ಸಾಹೇಬರಿದ್ದಾರೆ, ಆಮೇಲೆ ನೀಲ ಅವರಿದ್ದಾರೆ, ರೆಹಮಾನ್ ಅವರಿದ್ದಾರೆ, ಆಮೇಲೆ ನಮ್ಮ ರೇವಣ ಸಿದ್ದಪ್ಪ ಹೊಟ್ಟಿಯವರು ಈ ಒಂದು ಇದಕ್ಕೆ ಕಾರಣೀಭೂತರು. ಅವರು ಮತ್ತು ಎಲ್ಲ ನಮ್ಮ ಈ ಫೌಂಡೇಶನ್ದ ಅಡಿಯಲ್ಲಿ ಸಹಕಾರ ಕೊಡ್ತಾ ಇರುವಂಥ ಎಲ್ಲ ಆರ್ಟಿಸ್ಟ್ ಬೇರೆ ಬೇರೆ ಭಾಗದಿಂದ ಬಂದವರಿದ್ದಾರೆ. ಇದು ಎರಡು ದಿನದ ಒಂದು ಕ್ಯಾಂಪನ್ನು ಅವರು ಮಾಡ್ತಾ ಇದ್ದಾರೆ. ಅವರಿಗೆ ಅಂದರೆ ಇಂಡಿವಿಜುವಲ್ ಆಗಿ ಅವ್ರು ಏನು ಮಾಡ್ಬೇಕಂತಾರೆ ಅದು ಆ ಪೇಂಟನ್ನು ಮಾಡಿ ಆ ಕ್ಯಾಂಪ್ ಮುಗಿಸುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇವತ್ತು ಆರ್ಟಿಸ್ಟಿನ ಒಂದು ಪಾತ್ರ ಬಹಳ ಮುಖ್ಯ. ಇವತ್ತಿನ ಯುಗದಲ್ಲಿ ಎಟ್ ಆಲ್ ಲೆವೆಲ್ ಬೇಕಾದಷ್ಟು ಕಂಪ್ಯೂಟರೈಸೇಷನ್ ಇತ್ಯಾದಿ ಇತ್ಯೆಲ್ಲ ಇದ್ದರೂ ಕೂಡ ಸ್ಟಿಲ್ ಆರ್ಟಿಸ್ಟ್ ಈಸ್ ಅ ಮಸ್ಟ್ ಬೇರೆ ಬೇರೆ ಕಾರಣಗಳಿಂದ. ಹೀಗಾಗಿ ಎಲ್ಲರಿಗೂ ಸಾಕಷ್ಟು ಅವಕಾಶ ಇದೆ. ಮತ್ತು ಇನ್ನೂ ಮಕ್ಕಳು ಇದರಿಂದ ಅಂದರೆ ಇಂಥದ್ದೆಲ್ಲ ನೋಡಿ ಅವರು ಸಹ ಭಾಳ ಬೆಳಿಬೇಕಾಗಿದೆ. ಹೀಗಾಗಿ ಈ ಸಂದರ್ಭದಲ್ಲಿ ಎಲ್ಲ ಈ ಮಹಾನ್ ಆರ್ಟಿಸ್ಟ್ಗಳನ್ನೇನು ಬಂದಿದ್ದಾರೆ ಅವ್ರಿಗೆ ನಾನು ಗುಡ್ ವಿಶಸ್ ಕೂಡ ಹೇಳ್ತೀನಿ, ಶುಭಾಶಯಗಳನ್ನು ಹೇಳ್ತೀನಿ. ಇಲಾಖೆ ಕಲಾವಿದರೆ ನ್ಯಾಷನಲ್ ಲೆವೆಲ್ ಕ್ಯಾಂಪ್ ಮಾಡೋದಕ್ಕಿಂತ ಹೊರಗೆ ಸ್ಪಾನ್ಸರ್ಡ್ ಮಾಡೋರಿಗೆ ನಾವು ತೊಗೊಂಡು ಮಾಡ್ತಾ ಇತ್ತು. ಇಲ್ಲಿ ಸ್ಪಾನ್ಸರ್ಡ್ ಕೊಡೋರು ಏನಾಗಿರ್ತಾರೆ, ಕಲೆ ಬಗ್ಗೆ ಸ್ವಲ್ಪ ಅಭಿರುಚಿ ಇದ್ದವ್ರು ಮಾತ್ರ ಬರ್ತಾರೆ. ಕೆಲವೊಂದು ಜನ ಅಭಿರುಚಿ ಇಲ್ಲದವ್ರಿಗೆ ಏನಾದ್ರು ಫೋರ್ಸ್ ಮಾಡಿ ಸೌಕರ್ಯ ಇದ್ದವ್ರಿಗೆ ರೊಕ್ಕ ಕೊಡು ಅಂದಾಗ ಏವಲ್ಲಪ್ಪ ಏನಾದ್ರು ಕೊಟ್ಟು ಕಳಿಸ್ ಮಾಡ್ತಾರೆ. ಇವು ಏನಾಗಿರೋ ಕೇಳಿ ಅದಕ್ಕೆ ಈಗ ಏನದ ನಮ್ದೊಂದು ಇಂಟೆನ್ಷನ್ ಏನಿದೆ, ಇದು ಈ ಕಾರ್ಯಕ್ರಮ ಮಾಡಿದ್ರು ರೈಮಾನ್ ಪಟೇಲ್ ನಾವೇನು ಡಿಸೈಡ್ ಮಾಡೋದು, ಸ್ವ ಇಚ್ಛೆಯಿಂದ ಕಲೆ ಬಗ್ಗೆ ಆಸಕ್ತಿ ಇದ್ದವು 10 ರೂಪಾಯಿ ಹಾಕಲಿಕ್ಕೆ ಅವನಿಗೆ ಸಹಕಾರ ಮಾಡಿ ಇದು ಕಾರ್ಯಕ್ರಮ ರೆಡಿ ಮಾಡಿದ್ದಾರೆ. ಒಂದೇ ರೂಪಾಯಿ ಎಲ್ಲ ನ್ಯಾಷನಲ್ ಇಂಟರ್ನ್ಯಾಷನಲ್ ಹೋಗಿ ಬಂದಂಥ ಕಲಾವಿದರು, ಯಾರು ಸಾಧಾರಣ ಕಲಾವಿದರಲ್ಲ, ಒಳ್ಳೆ ಒಳ್ಳೆ ಕಲಾವಿದರಿದ್ದಾರೆ. ಆ ಒಳ್ಳೆ ಒಳ್ಳೆ ಕಲಾವಿದರ ಕಲಾಕೃತಿಗಳನ್ನು ಈ ರೊಟ್ಟಿ ಫೌಂಡೇಶನ್ದವರಿಗೆ ರೊಟ್ಟಿ ಫೌಂಡೇಶನ್ದವ್ರಿಗೆ ಕೊಟ್ಟು ಒಳ್ಳೆ ರೀತಿಯಿಂದ ಅವ್ರು ಬೆಳಿಬೇಕು ಮಾಡಬೇಕು ಅಂತ ಹೇಳ್ಕೊಂಡು ಆ ಒಂದು ಇಂಟೆನ್ಷನ್ದ ಅವ್ರಿಗೆ ನಾವು ಇಲ್ಲಿಂದ ಬೆಳೆಸಲ್ಕತ್ತೆ. ಈ ಥರ ಇನ್ನೂ ಯಾರೋ ಸ್ಪಾನ್ಸರ್ ಬಂದ್ರು ಅವ್ರಿಗೆ ನಾವು ಬೆಳೆಸ್ತಾ ಇತ್ತು. ಕಲೆಗಳು ಏನಾಗಿರ್ತದಲ್ಲ, ಕೆಲವೊಂದು ಕಡೆ ನಾವು ಕೇಳಿದ್ರು ಏನ್ರಿ ಕಲಾವಿದರು ಅಂದ್ರೆ ಸರ್ ನಾವು ರೆಮಂಡ್ರೇಷನ್ ಏನು ಮೊದಲು ಪೇಂಟಿಂಗ್ ಮಾಡೋದು ಕಲಿಯೋ ಚಲೋ ರೆಮಂಡ್ರೇಷನ್ ತಾನೇ ಬರ್ತದೆ. ಎಲ್ಲಿ ರಿಯಲಿಟಿ ಇರ್ತದೆ ಅಲ್ಲಿ ಏನಾಗಿರ್ತದೆ, ಎಲ್ಲ ರೀತಿಯಲ್ಲಿ ವರ್ಕ್ ಇರ್ತದೆ. ವರ್ಕ್ ಇರ್ತದಂದ್ರೆ ಆ ವರ್ಕಿಗೆ ರೊಕ್ಕ ಇದೇ ಇರ್ತದಲ್ಲ. ಮತ್ತು ಇನ್ನೊಂದಿಗೆ ಎಲ್ಲಿ ರೊಕ್ಕ ಬೇಡಬೇಕು ಎಲ್ಲಿ ಬೇಡ ಅನ್ನೋದೇನದ ನಾವು ಕಲಾವಿದರು ಅರ್ಥ ಮಾಡ್ಕೊಳ್ಬೇಕು ಪ್ರತಿಯೊಂದಕ್ಕೂ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಿರಿಯ ಕಲಾವಿದರಾದ ಡಾಕ್ಟರ್ ಎಎಸ್ ಪಾಟೀಲ್, ಬಸವರಾಜ್ ಉಪ್ಪಿನ್, ಶಿಬಿರದ ಸಂಯೋಜಕರಾದ ಡಾಕ್ಟರ್ ಎಸ್ಎಂ ನೀಲಾ, ಹೊಟ್ಟಿ ಫೌಂಡೇಶನ್ ಅಧ್ಯಕ್ಷ ರೇವಣ ಸಿದ್ದಪ್ಪ ಹೊಟ್ಟಿ, ಬಸವರಾಜ್ ಶೆಟಗಾರ್, ಸಂಚಾಲಕರಾದ ಡಾಕ್ಟರ್ ರೆಹಮಾನ್ ಪಟೇಲ್ ವೇದಿಕೆ ಮೇಲಿದ್ದರು. ಒಟ್ಟು 16 ಕಲಾವಿದರು ಶಿಬಿರದಲ್ಲಿ ಪಾಲ್ಗೊಳ್ಳುತ್ತಿದ್ದು ನಾಳೆ ಈ ಕಲಾಕೃತಿಗಳ ಪ್ರದರ್ಶನ ನಡೆಯಲಿದೆ. ಜಲಾಲ್ವಾಡಿಯಲ್ಲಿನ ಹಾತ್ ಬಡೆ ಹುಸೇನ್ ದರ್ಗಾದ ಉರುಸ್ ಅಂಗವಾಗಿ ಶತಾಯುಷಿ ಜಾನಿಶಾ ಸಾಹೇಬರಿಗೆ ಸನ್ಮಾನಿಸಲಾಯಿತು. ಕಲಬುರಗಿ ನಗರದ ಜಲಾಲ್ವಾಡಿ ಬಡಾವಣೆಯಲ್ಲಿರುವ ಹಾತ್ಬಡೆ ಹುಸೇನಿ ದರ್ಗಾದಲ್ಲಿ ಸೆಪ್ಟೆಂಬರ್ 18 ಉರುಸ್ನ ಕಾರ್ಯಗಳು ಅದ್ದೂರಿಯಾಗಿ ನೆರವೇರಿದವು. ಈ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ನ ನಿವೃತ್ತ ನೌಕರರಾದ ನಂದಕುಮಾರ್ ಪೊದ್ದಾರ್ ಅವರು ಹಾತ್ಬಡೆ ಹುಸೇನಿ ದರ್ಗಾದ ಮುಖ್ಯಸ್ಥರಾದ ಶತಾಯುಷಿ ಜನಿಶಾ ಸಾಹೇಬ್ರವರಿಗೆ ವಿಶೇಷವಾಗಿ ಸನ್ಮಾನಿಸಿದರು.
ಈ ಸಂದರ್ಭದಲ್ಲಿ ಆದಮ್ ಅಲಿ ಶಾ ಸಾಹೇಬ್, ರಹಮತ್ ಅಲಿ ಸಾಹೇಬ್ ಸೇರಿದಂತೆ ದರ್ಗಾದ ಇತರೆ ಮುಖ್ಯಸ್ಥರು ಉಪಸ್ಥಿತರಿದ್ದರು. आज है अस्सलाम वालेकुम रहमतुल्लाहि व बरकातहू। यहाँ पर सालाना उर्स जो हज़रत सैयद शाह हाल बरसने का मनाया जाता है, ये ज़ेर निगरानी जानिशाह साहब की निगरानी में मनाया जाता है। यहाँ पर हर मजहबी लोग आते हैं, हिंदू मुस्लिम सिख ईसाई, और सैयद शाह हाल बरसने बुजुर्ग हस्ती है, उनकी दुआओं से अपनी नस्बतों से अपना काम और दुआओं कबूल कर देते हैं। बस इतना कहते हुए अपनी जगह लेता हूँ। अस्सलाम वालेकुम रहमतुल्लाहि व बरकातहू। हज़रत सैयद शाह हाल बरसने रहमतुल्लाह अलैह का बरोज 17 सितंबर को संदल था, आज बरोस फिर संदल माली हो गए। सैयद शाह हाथ बड़े हुसैन रहमतुल्लाह अलैह के संदल माली हो गए। मेरे वाली साहब जानी शाह साहब यहाँ पर 40 साल से खिदमत कर रहे हैं सैयद शाह हाथ बड़े हुसैन रहमतुल्लाह अलैह की। इंशाल्लाह इसी तरीके से हम हमेशा इसी तरीके से संदल मुबारक करते रहेंगे, हजरत का संदल मुबारक हमेशा करते रहेंगे। ಈ ದರ್ಗಾಕ್ಕೆ ಜಾತಿ ಮತ ಭೇದವಿಲ್ಲದೆ ಎಲ್ಲ ಜನಾಂಗದ ಜನರು ಬಂದು ಸೇವೆ ಸಲ್ಲಿಸುತ್ತಾರೆ.